ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದನಿ, ನಮ್ಮ ನಡಿಗೆ, ವಾಸ್ತವದ ಕಡೆಗೆ. ನಾನು ಸಂಪೂರ್ಣ ಗೌಡ. ವೀಕ್ಷಕರೇ, ನಾವು ಇಲ್ಲಿ ಬೆಂಗಳೂರಲ್ಲಿ ಇರುವಂತಹ ಕೇತುವಳ್ಳಿ ಊರಿಗೆ ಬಂದಿದ್ದೀವಿ. ಇಲ್ಲಿ ಮಹದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ, ಇಲ್ಲಿಯ ಅರ್ಚಕರ ಹತ್ರ ನಾವು ಮಾತನಾಡೋಣ, ಇಲ್ಲಿಯ ವಿಚಾರಗಳನ್ನೆಲ್ಲ ತಿಳಿಯೋಣ. ಗುರುಗಳೇ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಗುರುಗಳೇ ಚಂದ್ರಶೇಖರ್ ಅಂತ. ನಮಸ್ತೆ. ಎಷ್ಟು ವರ್ಷಗಳಿಂದ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ ಮಹದೇಶ್ವರ ದೇವ? ಮೇಡಮ್, 14 ವರ್ಷ ಆಯ್ತು ಪ್ರತಿಷ್ಠಾಪನೆ ಆಗಿ. ಇದು 2007 ಪ್ರತಿಷ್ಠಾಪನೆ ಆಯಿತು. ಇದನ್ನ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ ಸುಕುಮಾರ ಸ್ವಾಮಿಗಳು ಪ್ರತಿಷ್ಠಾಪನೆ ನೆರವೇರಿಸಿದ್ರು. ಆವಾಗಲಿಂದ ಪೂಜೆ ನಿಲ್ತೇ ಇಲ್ಲ, ಸರಾಗವಾಗಿ ನಡೆದುಕೊಂಡು ಬಂದಿದೆ ಮೇಡಮ್. ಗುರುಗಳೇ, ಭಕ್ತಾದಿಗಳು ಯಾವ ರೀತಿ ಇಲ್ಲಿಗೆ ಬರ್ತಾ ಇದ್ದಾರೆ? ಸೋಮವಾರ ಶುಕ್ರವಾರ ಹೆಚ್ಚಿನ ಜನಸಂಖ್ಯೆಯಲ್ಲೇ ಬರ್ತಾರೆ. ಪ್ರತಿದಿನ ಸ್ವಲ್ಪ ಜನ ಬರ್ತಾರೆ ಮೇಡಮ್. ಇಲ್ಲಿನ ಪ್ರಧಾನ ಅಧ್ಯಕ್ಷರು ಗುರುಗಳೇ? ಪ್ರಧಾನ ಅಧ್ಯಕ್ಷರು ಅಂದರೆ ಇದು ಸಿಂಗ್ ಜಿ ಅಂತ ಅವ್ರ ಹೆಸರು. ಅವ್ರ ಹೆಸರು ಸಿಂಗ್ ಜಿ ಅಂತ. ಅವರು 14 ವರ್ಷದಿಂದ ಈ ಜಮೀನು ತಗೊಂಡ ನಂತರ ಅವರು ಪ್ರತಿಷ್ಠಾಪನೆ ಮಾಡಿದ್ರು. ಅವರು ಇಲ್ಲೇ ಇದ್ದಾರಾ ಮೂಲತಃ? ಮೂಲತಃ ಇಲ್ಲೇ ಇದ್ದಾರೆ ಮೇಡಮ್, ಸಿಟಿಯಲ್ಲಿ ಇದ್ದಾರೆ, ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ. ಗುರುಗಳೇ, ಮಹದೇಶ್ವರರವರ ಮಹತ್ವ ನೀವು ತಿಳಿಸ್ಕೊಡ್ಬೇಕು. ಹಾಂ ಮೇಡಮ್, 14 ವರ್ಷದಿಂದ ಪ್ರತಿಷ್ಠಾಪನೆ ಆದ ನಂತರ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಕೆಲವರು ಅವರು ತಮ್ಮ ತಮ್ಮ ಬೇಡಿಕೆಗಳನ್ನು ಇಟ್ಕೊಡ್ತಾರೆ, ಮಹದೇಶ್ವರ ಅದನ್ನು ಸಂಪೂರ್ಣ ಮಾಡ್ತಾರೆ. ಯಾವತ್ತೇ ಆಗಲಿ ಅವರ ಕೆಲಸ ಆಗಂಗಿದ್ರೆ ಬಲಗಡೆ ಹೂವು ಕೊಡ್ತಾರೆ, ಕೆಲಸ ಆಗಿಲ್ಲ ಅಂದ್ರೆ ಎಡಗಡೆ ಹೂವು ಕೊಡ್ತಾರೆ. ಹೂವನ್ನು ಕೇಳ್ಬಹುದು? ಹೂವು ಕೇಳ್ಬೋದು ಮೇಡಮ್, ಏನು ಇದು ತೊಂದರೆ ಇಲ್ಲ. ಹೂವು ಕೆಲಸ ಆಗಂಗಿದ್ರೆ ಹೂವು ಕೊಡ್ತಾರೆ, ಇಲ್ಲಾಂದ್ರೆ ಹೂವು ಕೊಡೋದಿಲ್ಲ ಮೇಡಮ್. ಅಷ್ಟೇ, ಸರಾಗವಾಗಿ ಭಕ್ತಾದಿಗಳು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಸುಮಾರು ಈ ಕೆಂಗೇರಿ ಹೋಬಳಿಯಲ್ಲಿ ಶಿವನ ದೇವಸ್ಥಾನ ಇದೊಂದೇ ಇರೋದು, ಚಿಕ್ಕಪಟ್ಟೆ ಜನಸಂಖ್ಯೆಯಲ್ಲಿ ಬರ್ತಾರೆ. ಶಿವರಾತ್ರಿಯಲ್ಲಿ ಚೆನ್ನಾಗಿ ನಡೆಯುತ್ತೆ ಮೇಡಮ್, 3,000-4,000 ಜನ ಸೇರ್ತಾರೆ ಶಿವರಾತ್ರಿ ದಿನ. ಪೂಜೆ ಎಲ್ಲ ಅನ್ನಸಂತರ್ಪಣೆ ಚೆನ್ನಾಗಿ ನಡೆಯುತ್ತೆ ಮೇಡಮ್. ಎಲ್ಲ ಓನರ್ದೇನೆ, ಯಾರ್ದು 1 ರೂಪಾಯಿ ಅವ್ರನ್ನು ಹಾಕಿಸ್ಕೊಳ್ಳೋದಿಲ್ಲ ಈ ದೇವಸ್ಥಾನಕ್ಕೆ ಅಂತ ಹೇಳಿ. ಯಾರ ಹತ್ರನು ಒಂದು ರೂಪಾಯಿ ಚಂದ ತಗೊಂಡಿಲ್ಲ, ಸ್ವತಃ ಅವರೇ ನಿರ್ಮಿಸಿರ್ಕಂಥ ದೇವಸ್ಥಾನ. ಮತ್ತೆ ಆರತಿ ತಟ್ಟೆಗೆ ಕಾಣಿಕೆ ಹಾಕಬಾರ್ದು ಅಂತೇಳಿ ಬರೆದಿದ್ದಾರೆ, ಅವ್ರಿಗೆ ದುಡ್ಡು ಬೇಕಾಗಿಲ್ಲ. ಅದೊಂದು ವಿಶೇಷ ಇದು ಬೋರ್ಡ್ ಹಾಕಿರೋದು. ಕೆಲವರು ಆರತಿ ತಟ್ಟೆಗೆ ಹಾಕ್ತಾರೆ, ಕೆಲವರು ಆ ಬೋರ್ಡ್ ನೋಡಿ ಹಾಕೋದಿಲ್ಲ, ಕೆಲವರು ಬಸವಣ್ಣನ ಥರ ಇಟ್ಟು ಹೋಗ್ತಾರೆ. ಅವರವರ ಮನಸ್ಸಿಗೆ ಬಂದಂತೆ ಅವರು ಮಾಡ್ಕೊತಾರೆ. ಗುರುಗಳೇ, ಈ ದೇವಸ್ಥಾನ ಯಾವ ಊರಿಗೆ ಸಂಬಂಧಪಟ್ಟಿದೆ ಮೇಡಮ್? ದೊಡ್ಡಾಲದ ಮರ ಮತ್ತು ಕೆಂಗೇರಿ ಹೋಬಳಿಗೆ, ದೊಡ್ಡಾಲದ ಮರದಿಂದ ಕೆಂಗೇರಿಗೆ ಹೋಗ್ತಾ ದಾರಿಯಲ್ಲಿ ಕೇತುವಳ್ಳಿ ಅಂತ ಇದೆ, ಅಲ್ಲಿ ಸಿಗುತ್ತೆ ಮೇಡಮ್ ಈ ದೇವಸ್ಥಾನ. ಗುರುಗಳೇ, ನಮ್ಮ ವೀಕ್ಷಕರಿಗೆ ಮಹದೇಶ್ವರ ಒಂದು ಶ್ಲೋಕ ನಿಮ್ಮ ಕಡೆಯಿಂದ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕ ಬಂಧನ ಮೃತ್ಯೋರ್ಮುಕ್ಷಿಯಮೃತಾತ ಶ್ರೀ ಮಹದೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ ಇತಿ ಸಂಪೂರ್ಣ ವಿಶೇಷ ಆರತಿ ಕರಿಷ್ಯೆ. ಧನ್ಯವಾದಗಳು. ಧನ್ಯವಾದ ಸರ್. ನಮಸ್ತೆ. ನಮಸ್ಕಾರ ಮೇಡಮ್. ಅವರ ಲಕ್ಕಣ್ಣ ಅಂತ ಮೇಡಮ್. ಎಷ್ಟು ವರ್ಷಗಳಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಿ? ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಿ? ಇಲ್ಲಿಗೆ ನಾನು ಅಲ್ಲೇ ಒಂದು 8-10 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ದು ಇಲ್ಲೇ ಪಕ್ಕದಲ್ಲಿ ಹಳ್ಳಿ ಕರೇನಹಳ್ಳಿ ಅಂತ.
ಇಲ್ಲಿ ಯಾರ ಪುಣ್ಯಾತ್ಮ ಅವರು ಅವರೇ ಓನಾಗಿ ಮಾಡಿಸಿ ಇಲ್ಲಿ ಇದು ಮಾಡಿದ್ದಾರೆ. ಬಟ್ ಇಲ್ಲಿ ಯಾರ ಹತ್ರನೂ ಯಾರೇ ಪೂಜೆ ಮಾಡ್ಸಕ್ಕೆ ಬಂದ್ರೂ ಅವ್ರ ಹತ್ರ ಒಂದು ರೂಪಾಯಿ ತೊಗೊಳಂಗಿಲ್ಲ, ಒಂದು ಶಿಸ್ತು ಮಾಡಿದ್ದಾರೆ. ಅಲ್ಲಿಂದ ಪೂಜಾರಿಗಳು ನೆಮ್ಮದಿಯ ಪೂಜೆ ಮಾಡ್ತಾರೆ, ಕಾಸನ ಆಸೆ ಇಲ್ಲ. ಬಂದರೆ ಒಂಥರ ಏನೋ ಒಂಥರ ಖುಷಿ ಇಲ್ಲಿ. ಅವ್ರಿರ್ತಾರ ಮುಖ ನೋಡಿ, ಅವ್ರಿಗೊಂದು ಕಾಸು ಹಾಕ್ದವ್ರಿಗೊಂಥರ, ಅಲ್ಲಿ ಕಾಸು ಹಾಕ್ತಾ ಇದ್ದವ್ರಿಗೊಂಥರ, ಅಲ್ಲಿ ಪೂಜೆ ಏನು ಮಾಡಲ್ಲ. ಇಲ್ಲಿ ಎಲ್ಲ ಸರ್ವರಿಗೂ ಒಂದೇ. ಆವಾಗ ಶಿವಂಗೂ ಒಂದು ನಮ್ಗೆ ಬಂದರೆ ಒಂದು ನೆಮ್ಮದಿ ಆಯ್ತದೆ. ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ಬಂದು ಪೂಜೆ ಮಾಡ್ಸ್ಕೊಂಡು ಫ್ಯಾಮಿಲಿ ಸಮೇತ ಬರ್ತಿರ್ತೀವಿ. ಆಮೇಲೆ ಒಂದೊಂದು ಸಾರಿ ಯಾವಾಗ ಒಂದು ಸಾರಿ ರುದ್ರಾಭಿಷೇಕ ಅಂತ ಮಾಡ್ತೀವಿ, ಅವಾಗೂ ಏನು ಒಂದು ರೂಪಾಯಿ ತೊಗೊಳಲ್ಲ. ಎಳ್ನೀರು ಹಾಲು ಅಷ್ಟೇ ಇಸ್ಕೊಳ್ಳೋದು, ಅದು ಬಿಟ್ಟರೆ ಇನ್ನು ಬೇರೆ ಏನು ಇಸ್ಕೊಳ್ಳಿ. ಅಮ್ಮ ನಿಮ್ಗೆ ಏನು ಅನಿಸುತ್ತೆ? ಇಲ್ಲಿಗೆ ಬಂದರೆ ತುಂಬ ಒಳ್ಳೆಯದು. ಬಂದು ಒಂದು 15 ದಿವಸಕ್ಕೆ 20 ದಿವಸಕ್ಕೆ ಬಂದು ಹೋಗ್ತಾ ಇದ್ದೀವಿ. ತುಂಬ ಒಂಥರ ಖುಷಿ ಆಗುತ್ತೆ ಇಲ್ಲಿ ಬಂದೋದ್ರೆ. ಸಮಾಧಾನ ಆಗುತ್ತೆ. ಸಮಾಧಾನ ಆಗುತ್ತೆ. ಸಮಾಧಾನ ಆಗುತ್ತೆ. ನಮಸ್ತೆ. ವೀಕ್ಷಕರೇ, ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.